ರಮಣ ಆ ಪಾರ್ಸೆಲ್ ಎಲ್ಲ ಬೇಗ ಅಂಗಡಿ ಕಳಿಸ್ಬಿಡಿ ಆಯ್ತಣ್ಣ ನಮಸ್ಕಾರ ಸರ್ ಏನಪ್ಪ ನನ್ನ ಹತ್ರ ದುಡ್ಡಿಲ್ಲ ಮಾಲ್ಗಳು ಕೊಟ್ರೆ ಮಾರ್ಕೊ ಬಂದು ಕೊಡ್ತೀನಿ ಲವ್ ದುಡ್ಡಿಲ್ಲದೆ ಯಾವನಾರ ಮಾಲ್ ಕೊಡ್ತಾನೇನ ಹೋಗ ಹೋಗ ಸರ್ 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 ಪ್ಲೀಸ್ ಸರ್ ಹಾಗನ್ಬಿಡಿ ಬೇಕಾದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಮಾಲ್ಗಳು ಕೊಡಿ ಸರ್ ಲವ್ ಇದೇನು ಚಿನ್ನನ ಬೆಳ್ಳಿನ ಇದನ್ನ ಇಟ್ಕೊಂಡು ದುಡ್ಕೊಳ್ಳಕ್ಕೆ ಲೇ ಓದಿದಿನ ಅಂತ್ಯಾ ಹೋಗ ಎಲ್ಲರೂ ಹೋಗ ಹೋಗ ಸರ್ ದಯವಿಟ್ಟು ಹಾಗನ್ಬಿಡಿ ಸರ್ ಪ್ಲೀಸ್ ಸರ್ ಹೋಗ ಸುಬ್ಬು ನೋಡಲಿ ಯಜಮಾನ್ರಿದ್ದಾರೆ ಹೋಗಿ ಕೇಳ್ಕ ಹೋಗು ಆಯ್ತು ಸರ್ ಹೋಗು ಸರ್ ಸುಬ್ಬು ಈ ಹುಡುಗನಿಗೆ ಏನು ಕೊಡಬೇಡ ಆಚೆ ಕಳಿಸು ಸರ್ ಸರ್ ಪ್ಲೀಸ್ ಸರ್ ಹಾಗೆ ಹೇಳಬೇಡಿ ಸರ್ ನೀವು ನನಗೆ ಕೆಲಸ ಕೊಟ್ರೆ ಬೆಳಗ್ಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲ ದೇವಸ್ಥಾನದಲ್ಲಿ ಪೂಜಾರಿ ಬರಕ್ಕೆ ಹೇಳಿದ್ದಾರೆ ಸರ್ ಅಲ್ಲೋ ಕೆಲಸ ಮಾಡ್ತೀನಿ ಸರ್ ಅದಕ್ಕೆ 50 ಪೈಸೆ ಕೊಟ್ಟು ಈ ಜನ್ಮರ ತಗೊಂಡಿದ್ದೀನಿ ಸರ್ ನೀವೆಲ್ಲ ಹೇಗೆ ಉದ್ಧಾರ ಆಗ್ತೀರಾ ಹಾ ಏನು ಮಾಡ್ಸಿ ಜೀವನ ಮಾಡೋದು ಯಾವನ ಹೇಳ್ಕೊಟ್ಟೋ ನಿಮಗೆ ಯಾಕೋ ಈ ವೇಷ ಇಲ್ಲ ಒಂದ್ಸಲಿ ವೇಷ ಹಾಕೋಕ್ ಶುರು ಮಾಡಿದ್ರೆ ಜೀವನ ಪೂರ್ತಿ ವೇಷ ಹಾಕೊಂಡು ಮೋಸ ಮಾಡ್ಕೊಂಡು ಬದುಕಬೇಕಾಗುತ್ತೆ ಇಷ್ಟೊಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ಯಾ ಚೆನ್ನಾಗಿ ಓದು ಇನ್ನು ಜಾಸ್ತಿ ಓದು ಓದೋದನ್ನ ಮಾತ್ರ ಬಿಡಬಾರ್ದಪ್ಪ ಯಾಕೆ ಸರ್ ಓದ್ಲಿ ನಮ್ಮ ಕಷ್ಟ ನಿಮಗೆ ಏನು ಗೊತ್ತು ಕಾಲೇಜ್ ನಲ್ಲಿ ಓದೋದಕ್ಕೆ ಸಾವಿರಾರು ಗಟ್ಟಲೆ ಡೊನೇಷನ್ ಕೇಳ್ತಾರೆ ನಮ್ಮಮ್ಮ ಮನೆ ಕೆಲಸ ಮಾಡಿ ಮುಸ್ರೆ ತಿಕ್ಕಿ ಕಷ್ಟಪಟ್ಟು ನನ್ನ ಎಸ್ಎಲ್ಸಿ ತನಕ ಓದ್ಸಿದ್ದಾರೆ ಇನ್ನು ಓದ್ಸು ಅಂದ್ರೆ ಅವ್ರು ಹೇಗ್ ಸರ್ ಓದಿಸ್ತಾರೆ ಮರಿ ನಿನ್ಗೆ ಹಣ ತಾನೇ ಬೇಕು ನಾನ್ ಕೊಡ್ತೀನಿ ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ ನೀನು ಓದು ಓದಿ ದೊಡ್ಡ ಮನುಷ್ಯನಾಗು ಓದ್ತ್ಯಾ ಓದ್ತೀನಿ ಸರ್ ಖಂಡಿತ ಓದ್ತೀನಿ ಹೋಗು ಇಷ್ಟು ಕಷ್ಟದಲ್ಲೂ ನಿಮ್ಮಮ್ಮ ನಿಂಗೆ ಎಸ್ಎಲ್ಸಿ ಅವ್ರಿಗೆ ಓದ್ಸಿದಾರಲ್ಲ ಅವ್ರಿಗೋಗಿ ಹೇಳು ಅಮ್ಮ ನಾನು ಇನ್ನೂ ಜಾಸ್ತಿ ಓದ್ತೀನಿ ಅಂತ ಕೇಳಿ ಸಂತೋಷ ಪಡ್ತಾರೆ ಸರಿ ಸರ್ ಬರ್ತೀನಿ ಯಾಕಪ್ಪ ಗಣೇಶ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ಟಿದ್ಯಾ ಮಾತಾಡ್ತಾ ಇರೋದು ನನ್ನ ಮಗಳಿನ ಮನೆಗೆ ಬಂದಿಲ್ಲ ಅದಕ್ಕೆ ಕೇಳಣ ಅಂತ ಫೋನ್ ಮಾಡಿದೆ ಕ್ಲಾಸಸ್ ಎಲ್ಲ ಮುಗಿದೋಯ್ತಾ ನಾಲ್ಕೂವರೆಗ ಓಕೆ ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ ಅಲ್ಲಿಗೂ ಬಂದಿಲ್ವಂತೆ ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡು ಬರೋದು ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ ಹೇಗೋ ಸಾಧ್ಯ ಇಲ್ಲ ಯಜಮಾನ್ರೇ ಇತ್ತೀಚೆಗೆ ಚಿಕ್ಕಮ್ಮ ಅವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾರಂತ ಇಡೀ ಕಾಲೇಜೇ ಮಾತಾಡ್ತಾ ಇದೆ ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷಂಕರಿ ಅವನಿನ್ನೂ ಬಂದಿಲ್ಲ ದೊಡ್ಡವ್ರು ಕಣ್ಣು ತಪ್ಪಿಸಿ ಓಡ್ ಹೋದವರು ಬರೋದೂ ಇಲ್ಲ ಒಂದು ಹುಡುಗಿ ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ
ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿಯ ಅಪ್ಪನೇ ನಾನು. ಏಯ್, ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ನ ತಮ್ಮ ಅಂತೋನಲ್ಲ. ಇನ್ನೇನು ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್ ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ, ಅದನ್ನೇ ನನ್ನ ತಮ್ಮನ್ಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯಿನ. ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ, ಎಲ್ಕೊ ಬಂದ್ ಕಂಡ. ನೋಡಿ, ನೀವ್ ಆತ್ರ ಪಡ್ತಾ ಇದೀರ, ನನ್ ಮಾತ್ ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ಟಾಕ್ರೌನ್ನ ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನೀನು ಹೊಡಿಯೋ ಒಂದೊಂದ್ ಏಟ್ಕು ಅಲ್ಲಿ ಅವನು ಕರುಳ್ ಚುರುಕ್ ಅನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಸೋ ಅವನಿಗೆ. ಅಣ್ಣ, ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ, ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಸುಮ್ಮನೆ ನಾಟಕ ಆಡ್ಬೇಡ. ಎಲ್ ಬಚ್ಚಿದ್ಯಾ ಹೇಳ? ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲೇ ನಿನ್ಗೂ ಒಂದು ಕಂಬ ನೆಡಿಸ್ತೀನಿ, ಸತ್ರೆ ಅದನ್ನೇ ಬಮ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳೆ ನನ್ ಮಗಳು? ನನಗ್ ಗೊತ್ತಿಲ್ಲ. ಕಟ್ಟಾಕ್ರವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಡ್ಯಾಡಿ, ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಪ್ರಾಧಾನ್ಯ ಮಾಡೋದ? ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ನೆ ನಿಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ, ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ, ಅದಕ್ಕೇನ್ ಮಾಡ್ತೀರಾ? ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ ಹತ್ತು ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯತಿ ಇಟ್ಟು ಅವಳು ಮರ್ಯಾದೆ ತೆಗಿತಾ ಇದ್ದೀರಲ್ಲ. ನೋಡಿ, ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡು ನೋಡಿ ಅವಳು ಮದುವೆ ಮಾಡಿ ಹೋಗ್ಬಿಟ್ಟು ಬನ್ನಿ.
ಏನ ಬರೀ ಸುಳ್ಳು. ಅಪ್ಪ ಅಮ್ಮನಿಗೆ ಬೇಡವಾಗಿ ತೊಟ್ಟಿಲ್ ಬಿದ್ದ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂತ ಕರೆಯೋಕೆ ಯಾರು ಸಿಗ್ತಾರೆ, ಅದರಿಂದಾದ್ರೂ ನಾವು ಅನಾಥರನ್ನ ಪಟ್ಟಣ ಕಳ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಅಪ್ಪ ಅಮ್ಮ ಇದ್ರು ಕೂಡ ನಾನು ಅನಾಥೆ ಅಂತ ಹೇಳ್ಕೊಂಡಿದ್ಯಲ್ಲ, ನೀನು ಒಂದು ಹೆಣ್ಣ. ಸಂಬಂಧದ ವಿಷಯ ಬಂದಾಗ ಹೆಣ್ಣನ ಸತ್ಯಕ್ಕೆ ಗಂಡನ ನಂಬಿಕೆ ಹೋಲಿಸ್ತಾರೆ. ಹೆಣ್ಣಾಗಿರೋ ನೀನು ಸತ್ಯಕ್ಕೆ ತರ್ಪಣ ಬಿಟ್ಟು ತಬ್ಲಿ ಅಂತ ಹೇಳ್ಕೊಳಕ್ ನಿಂಗೆ ನಾಚಿಕೆ ಆಗ್ಲಿಲ್ಲ? ಎಲ್ಲಾ ಮಕ್ಕಳನ್ನು ಅಪ್ಪ ಅಮ್ಮನ ಋಣ ತೀರಿಸೋದಿಕ್ಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಆದ್ರೆ ನೀನು ಆ ಅವಕಾಶಕ್ಕೋಸ್ಕರ ಕಾಯ್ದೆ ಅನಾಥೆನ ಪಟ್ಟ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಅವ್ರ ಮೇಲೆ ಗೌರವ ಇಲ್ವೋ ಅಥವಾ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ವೋ? ಅದ್ ಎರಡಕ್ಕಿಂತ ಹೆಚ್ಚಾಗಿ ನಂಗೆ ನಿನ್ ಮೇಲೆ ಪ್ರೀತಿ ತುಂಬಿಕೊಂಡಿದೆ. ತಮ್ಮ ತಂಗಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ತಾನೆ ಹಾಗೆ ನಾನು ಎಲ್ರನ್ನು ಮರ್ತಿದ್ದು. ನನ್ ಪ್ರೀತಿ ಪಡೆಯಕ್ಕೆ, ನಿನ್ ಜೊತೆ ಜೀವನ ಪೂರ್ತಿ ಇರಕ್ಕೆ. ಪ್ರೀತಿ ಅಂತೆ ಪ್ರೀತಿ, ನನ್ ಯೋಗ್ಯತೆ ಏನು, ನಿಮ್ ತಂದೆಯವ್ರ ಯೋಗ್ಯತೆ ಏನು? ಜಾತಿ ಅಂತಸ್ತು ಐಶ್ವರ್ಯ ಹುಡ್ಕೊಂಡು ಹೋದ್ರೆ ಸಿಗೋದು ಪ್ರೀತಿ ಅಲ್ಲ, ಬರೀ ವ್ಯಕ್ತಿ. ಸರ್ಕಾರ ನಮ್ ತಂದೆ ಕೆಲಸ ಕೊಟ್ಟಿದೆ, ಆದ್ರೆ ನೀನ್ ಇಲ್ಲಿ ಕೆಲವ್ರು ಕೆಲಸ ಕೊಟ್ಟಿದ್ಯಾ? ಅವರಲ್ಲಿರೋದು ಅಧಿಕಾರ, ನಿನ್ನಲ್ಲಿರೋದು ಆತ್ಮೀಯತೆ. ಜನ ಅವರನ್ನ ನೋಡಿದ್ರೆ ಹೆದರ್ತಾರೆ, ನಿನ್ನನ್ನ ಗೌರವಿಸ್ತಾರೆ. ಒಂದ್ ಹುಡುಗಿ ಒಬ್ಬನ್ ಪ್ರೀತಿಸೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಾನು ಪ್ರೀತಿಸ್ತಾ ಇರೋದು ಈಗ್ಲಿಂದಲ್ಲ, ಮಂಡ್ಯದಲ್ಲಿ ನಿನ್ನ ನೋಡ್ದಾಗಿಂದ. ಊರ್ ಬಿಟ್ಟು ಊರಿಗೆ ಬಂದು ವೇಷ ಬದಲಾಯಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ನಿನ್ ವ್ಯಕ್ತಿತ್ವ ಬದಲಾಗಲ್ಲ. ಈ ಪಾರ್ವತಿಗೆ ನೀನ್ ಯಾವತ್ತಿದ್ರೂ ಈಶ್ವರ. ನನ್ನ ಪ್ರೀತಿಸ್ತಾ ಇರೋ ಅಮ್ಮ ಅಪ್ಪನ್ ಬಿಟ್ ಬಂದಿದ್ದಕ್ಕೆ ಋಣ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ದಿಯಲ್ಲ, ಇಡೀ ಊರೇ ನಿನ್ನ ಪ್ರೀತಿಸ್ತಾ ಇದ್ರು, ಅವರನ್ನೆಲ್ಲ ಬಿಟ್ ಬಂದು ಆ ಮಣ್ಣಿನ ಋಣ ಮರ್ತಿದ್ಯಾಕೆ? ಈ ಪಾರ್ವತಿ ಯಾವತ್ತಿದ್ರು ನಿನ್ ಜೊತೆನೆ ಇರ, ಅದ್ ನಿನ್ ಊರಲ್ಲಿ ಇದ್ರೂ ಸರಿನೇ, ಅಥವಾ ಆ ಈಶ್ವರನ್ ತರ ಊರ್ ಬಿಟ್ ಸ್ಮಶಾನಕ್ಕಾದ್ರೂ ಸರಿನೇ. ಇದನ್ನು ಮೀರಿ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಟ್ರೆ ನೀನೆ ನಿಲ್ದಿದ್ರು ಸರಿನೇ, ಸ್ಮಶಾನದಲ್ಲಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ನಿನ್ನೇ ಸೇರ್ತೀನಿ. ನಿಮಿಷ, ನಾನ್ ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು, ನೀನ್ ಒಂದ್ ದಿವ್ಸನೂ ನನ್ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ. ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರುವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ. ಹೋಗ್ಲಿ, ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ? ಆಫ್ಟರ್ ಆಲ್, ಬಾರ ಹೊರ ಕುದುರೆನೆ ಅಕ್ಕಪಕ್ಕ ನೋಡಲ್ಲ, ನಾನ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ನಿನ್ನಂತ ಕುದುರೆನ್ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ಅಂದ್ರೆ? ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ಹರ್ಷ. ನಾನು ನಮ್ಮ ಅಣ್ಣನೊಂದು ಮಾತು ಕೇಳ್ಬೇಕು. ಅಯ್ಯೋ, ಇದು ನಮ್ ಸ್ವಂತ ವಿಷಯ. ನನಗೆ ನಮ್ಮ ಅಣ್ಣನೇ ಸ್ವಂತ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ನಮ್ಮ ಅಣ್ಣನ ಪೂಜಿಸ್ತಾ ಇದ್ದೀನಿ. ಏನ್ ಕೇಳಿದ್ರು ಅಣ್ಣ ಅಣ್ಣ ಅಂತೀಯಲ್ಲ, ಅಂತದ್ದೇನಿದೆ ಅವರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರ್ತವೆ. ನನ್ನ ಜೀವನದಲ್ಲಿ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅಕಸ್ಮಾತ್ ಅವ್ರು ನಮ್ ಪ್ರೀತಿ ನೋಪ್ತೆ ಬಿಡು ಅಂದ್ರೆ? ಪ್ರಾಣ ಬಿಡು ಅಂದ್ರು ಬಿಡ್ತೀನಿ. ಇನ್ನಿ ಪ್ರೀತಿ ಯಾವ ಮಹ. ಐಶ್ವರ್ಯ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾಳೆ, ತೆಗಿತಾನೆ ಇಲ್ಲ. ಐಶ್ವರ್ಯ ಐಶ್ವರ್ಯ ಬಾಗ್ಲು ನೋಡಿರೋ
ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್. ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರ ಸ್ಥಾನದಲ್ಲಿ ಇಟ್ಟಿರನಲ್ಲ ನಿನ್ನ ತಮ್ಮ, ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೆ ನಾರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು, ನಿಜವಾಗ್ಲೂ ನಾನೇ ಅದೃಷ್ಟವಂತ. ಬಾಮ್ಮ ಗಣೇಶ, ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ. ಈ ಪ್ರಪಂಚದಲ್ಲಿ ಯಾರ್ಯಾರನ್ನೂ ಬೇರೆ ಮಾಡಕ್ಕಾಗಲ್ಲ, ಯಾರ್ಯಾರನ್ನೂ ಒಂದ್ ಮಾಡಕ್ಕಾಗಲ್ಲ. ಅವ್ರವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಅವ್ರವ್ರು ಇರ್ತಾರೆ. ಮಧ್ಯದಲ್ಲಿ ನಾವ್ಯಾರು ಸರ್? ಇವಳು ನಿಮ್ಮ ಮಗಳು, ನೀವು ಇಷ್ಟಪಟ್ಟು ಮದುವೆ ಮಾಡಿಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ. ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ? ಸರ್, ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಮೋಸ ಮಾಡಿದವನ ಹೆಸರನ್ನ ಮಕ್ಕಳಿಗಿಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ಮನಸ್ಸು ಬದಲಾಯಿಸ್ಕೊಂಡು ಬಂದವ್ರನ್ನ ನಾನು ಒಪ್ಕೊಳ್ದೆ ಇದ್ರೆ ಮನುಷ್ಯನಾಗುಟ್ಟೇನ್ ಪ್ರಯೋಜನ ಇದೆ? ಮನುಷ್ಯನಿಗೆ ಹಸ್ವಾದಾಗ ತಿನ್ನೋದಕ್ಕನ್ನ ಎಷ್ಟು ಮುಖ್ಯನೋ ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ. ನನಗೆ ಈಗ ಸಮಾಧಾನ ಆಯ್ತು, ನಾನು ಇನ್ ಬರ್ತೇನೆ. ಮನೆಗೆ ಬಂದ ಬೀಗರು ಊಟ ಮಾಡದೆ ಹೋಗೋದಾಗೆ? ಈಗ ಬೇಡ, ಇನ್ನೊಂದ್ಸರಿ ಬರ್ತೀನಿ. ಸರ್, ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು, ಬನ್ನಿ. ತೆಂಗಿನ ತೋಪ ವಾಪಸ್ ಕೊಟ್ಬಿಟ್ಟು ಅಕ್ವಾರಿ ಬರ್ಸ್ಕೊಂಬು. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ಕೆ ಬಿಡೋದಿಲ್ಲ. ಹುಚ್ಚಿ ಚಿಡ್ದಿದ್ಯಾ ನಿಂಗೆ ಪಾಪ? ಆ ಹುಡುಗಿಗೆ ಯಾಕೆ ಹಂಗೋಡಿತಾ ಇದೆಯಾ? ನಿನಗೆ ನಿನ್ನ ಹೆಂಡತಿಗಿಂತ ಕ್ವಾರೆಲ್ಲ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಒಡೆಯೋದ್ ನಿಲ್ಸು, ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು. ಏನು ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದನ್ನ ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನ್ ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬರಬೇಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ ನೋಡು. ಲೈ, ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕನ ಅವರಪ್ಪ ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಇರ್ತಾರಾ? ನೋಡು, ನಾನು ಮಾತಾಡ್ತೇನೆ, ನೀನು ಹೋಗು. ಏ, ನೀನು ಹೋಗು ಅಂದ್ರೆ ಹೋಗಿ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ಕೆ ಬಾರೆ ಮಗಳೆ ಅಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ ಮಾಡ್ಲೆ, ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತ? ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ, ಅವನೇನ ನಿನ್ ಮೇಲೆ ತಿರುಗಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ.
ಅಮ್ಮ ಗಾಯತ್ರಿ ದಯವಿಟ್ಟು ನನಗೆ ಕ್ಷಮಿಸ್ಕೊಡಮ್ಮ ನನ್ನ ತಮ್ಮಂದಿರು ದುರಾತ್ಮರಮ್ಮ ಅವ್ರಿಗೆ ಮದುವೆನೆ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ನಮ್ಮ ತಾಯಿ ಕೊನೆ ಆಸೆ ಅವನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನಿನ್ನ ನೀ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ ಆ ದುಷ್ಟ್ರಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತರ್ಕೊಳಕ್ಕಾಗಲ್ಲಮ್ಮ ನೀನೊಂದು ಕೆಲಸ ಮಾಡಮ್ಮ ನೀನು ನಿನ್ನ ತೋರ್ ಮನೆಗೆ ಹೋಗ್ಬಿಡು ಹೋಗಿ ಆ ಕ್ವಾರೆನ್ ಬರ್ಸ್ಕೊಂಡ್ ಬರ್ತೀಯಮ್ಮ ಬರ್ಸ್ಕೊಂಡ್ ಬರ್ತೀಯ ಅಲ್ವಾ ಸಾಕೆ ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿನ್ನ ನೋಡಿದ್ರೆ ಬೇರೆ ಅವ್ರಿಗಾಗುತ್ತೆ ಪರವಾಗಿಲ್ಲ ತಿನ್ನಪ್ಪ ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೊತಾ ಇದ್ದೆ ಅದಕ್ಕೆ ಗುಂಡ್ಕಲ್ ತರ ಮಗಳತ್ತಿರೋ ಹೇಳಿದ್ 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 ಬಾಬಾ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗುತ್ತು ನಾವು ನೆಮ್ಮದಿಯಾಗಿರ್ಬಹುದು ಅಂತ ಅನ್ಕೊಂಡ್ರೆ ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರ್ಕ ಕಳಿಸ್ಲಿ ಹಂಗಂತೀನಿಂತ ತಿಳ್ಕೊಂಡೇನಮ್ಮ ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಮಾತು ಕೇಳದ್ ಬಿಡ್ವಾ ನೀನ್ ನನ್ನ ಪ್ರೀತಿಸ್ತಾ ಇದೀನಿ ಅಂತ ಅವತ್ತು ಜನಗಳ ಮುಂದೆ ಹೇಳಿಲ್ವಾ ಆಯ್ ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗ ಹೇಳ್ದೆ ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ ನಿನ್ ಮಗಳನ್ ತಡೆಯೋ ಇಲ್ಲ ಎಲ್ಲ ಅವ್ರ ಅವನ್ ಬುದ್ಧಿನ ಎಲ್ಲ ಅವ್ರ ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತೇನ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು ಅದಕ್ಕೆ ಹೊರಟಿದ್ದೆ ಅವರೇ ಕೈಕಾಲ್ ಮುಖ ತಕ್ಕೊಂಬನ್ನಿ ಊಟ ಮಾಡಿವ್ರೆ ಬೇಡ ಅಕ್ಕ ಈ ಊಟ ಮಾಡದ ಅಕ್ಕ ಒಂದೇ ಒಂದ್ ಸೆಕೆಂಡ್ ಅಕ್ಕ ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ ಒಟ್ಟೆ ಹೆಸರು ಪರವಾಗಿಲ್ಲ ನಾನೇ ಬಂದ್ ನಿಂಗ್ ಊಟ ಮಾಡಿಸ್ತೀನಿ ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ ಬಿಡ್ತು ಅನಕ್ಕ ನಿನ್ನಂತ ಅಕ್ಕಂದಿರ್ ಇರ್ಬೇಕಾದ್ರೆ ನನ್ನಂತವ್ರ ತಾಯಿಲ್ಲ ಅನ್ನೋ ಕೊರತೆನೆ ಇರೋದಿಲ್ಲ ಬೇಕಾ ನನ್ನ ಆಯ್ಸು ನೀನೇ ತಗೋಕ ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿ ನೀ ನನ್ ಪ್ರಾಣ ಅಕ್ಕ ಎದುರುಗಡೆ ನೀನ್ ಅಕ್ಕನೇ ಆದ್ರು ಮನ್ಸಲ್ಲಿ ನೀನು ತಾಯಿ ಸ್ಥಾನ ತುಂಬಿದ್ಯಾ ಅದೆಲ್ಲ ಬಿಡು ಚಿಟ್ಕಿ ಚಿಟ್ಕಿ ಹೊಡೆ ಅಷ್ಟೊಳ್ ಬರ್ತೀನಿ ಗಾಯತ್ರಿ ಕೈ ಕಾಲ್ ಬನ್ನಿ ಅದಕ್ಕೆ ಚೆನ್ನಾಗಿದ್ದೀರಾ ಗಂಗಾ ನೀನ್ ತುಂಬಾ ಅದೃಷ್ಟವಂತೆ ಕಣೆ ಯಾಕತ್ಗೆ ಇಷ್ಟಪಡೋ ಗಂಡ ಪ್ರೀತಿಸೋ ಮಾವ ಒಳ್ಳೆ ಮನತನ ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ ನಾನ್ ಹೇಳೋದೆಲ್ಲ ಗಂಡನ್ ಮನಲ್ಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ ತವ್ರಿಗೆ ಬರೋದಿಲ್ಲ ಕಣೆ ಅಂದ್ರೆ ಏನು ಇಲ್ಲ ಬಾ ಸಿದಣ ಸಿದಣ ಬನ್ನಿ ಇಲ್ಲಿ ನಾಟಿ ಕೋಳಿ ರೆಡಿ ಒಳ್ಳೆ ಮಸಾಲೆ ಹಾಕಿ ಬೇಗ ಅಡಿಗೆ ಮಾಡಿ ಇವತ್ತು ಅಕ್ಕ ನಂಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ ಏನ್ಲ ಅವಳು ಗಂಡನ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ ಅಪ್ಪ ಗಂಡನ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ ಸ್ವಲ್ಪ ಸ್ವಲ್ಪ ತಗೋಕ ನೀರ್ ಕುಡಿರಿ ತಗೋಕ ಸಾಕು ಕಣ ಸ್ವಲ್ಪ ತಿನ್ನಕ ನನ್ ಕೈಲ ಸ್ವಲ್ಪ ತಿನ್ನಕ ಬ್ಯಾಡ ಅಂತೆ ಬಿಡು ನೀನ್ ಸುಮ್ನೆ ಇರಪ್ಪ ನಾನ್ ಚಿಕನ್ ಆಗಿದ್ದಾಗ ಊಟ ಮಾಡಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾರಿಲ್ವಾ ತಗೋಕ ಸಾಕು ಕಣ ನಿಂದಮ್ಮ ಅಂತೀನಿ ಸ್ವಲ್ಪ ತಿನ್ನೋ ಅಕ್ಕ ಅಕ್ಕ ಸಾಕಾ
ಗಾಯತ್ರಿ ಅವನು ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ ನೀ ಸುಮ್ಮನಿರಿಪ್ಪ ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ ನೀನಿದೆಯಲ್ಲ ನೀನು ಗಾಯತ್ರಿ ಗಂಡನ ಮನೆಯಲ್ಲಿ ಏನು ನಡೆದ್ರು ಅದನ್ನ ಹೊಟ್ಟೆಗೆ ಹಾಕೋಬೇಕೇ ಹೊರತು ತವರ್ ಮನೆಗೆ ಹೋಗಿ ಹೇಳಬಾರ್ದಮ್ಮ ಹಾಗೆ ಒಂದ್ ವೇಳೆ ಹೇಳಿದ್ರೆ ನಮ್ಮನೆ ಮಗಳಿಗೆ ಹೀಗಾಗೋಯ್ತಾನ ಅಂತ ಕೊರತಾರೆ ಆಮೇಲೆ ಏನೇನೋ ರಾದ್ದಂತ ಶುರುವಾಗತ್ತೆ ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ ಅಪ್ಪ ಯಾಕವ್ವ ನಿದ್ದೆ ಬರ್ಲಿಲ್ವಾ ಇಲ್ಲಪ್ಪ ಅಪ್ಪ ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಮಲ್ಕೊಳ್ಳಪ್ಪ ಬಾರವ ಮನೆ ಕಮರಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಇಷ್ಟೊತ್ತಿನಲ್ಲಿ ಹೊರಗಡೆನಾ ಎಲ್ಲಿಗಪ್ಪ ಒಂದು ಚಿಕ್ಕ ಕೆಲಸ ಐತೆ ಬೇಗ ಬಂದ್ಬಿಡ್ತೀನಿ ಇಲ್ಲಿ ಮಲ್ಕ ನೀವೇ ಇರ್ಬೇಕು ಅಂದ್ಕೊಂಡೆ ಇದೇನ್ ಮಾವ ಇಷ್ಟೊತ್ತಿನಲ್ಲಿ ಹೊತ್ತಲ್ದ ಹೊತ್ತಲ್ಲಿ ನನ್ನ ಮಗಳು ನಮ್ಮನೆಗೆ ಬಂದ್ಲು ಅದಕ್ಕೆ ನಾನು ಇಷ್ಟೊತ್ತಿಗೆ ಬರಬೇಕಾಯ್ತು ಬನ್ನಿ ಬನ್ನಿ ಅಂದ್ರೆ ಗಾಯತ್ರಿ ಎಲ್ಲ ಹೇಳ್ಬಿಟ್ಲ ಅತ್ತೆ ಮನೆಯಾಗಿ ನಡೆಯೋದನ್ನ ತವರು ಮನೆಯಾಗಿ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ ಯಾವ ಕಾರಣನೂ ಇಲ್ಲದೆ ದಿಢೀರಂತ ನನ್ನ ಮಗಳು ನಮ್ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು ನಿನ್ ಮಡ್ಲಾಗಿ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳ್ಕೊಂಡ್ಲೋ ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳ್ದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರ್ಲಿಲ್ಲಪ್ಪ ಎತ್ತು ಮಗಳ ಸಂಸಾರನ ಉಳಿಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ ತಗಮನಿ ಪತ್ರವ ಬರ್ಕೊಡ್ತೀನಿ ಹೋಗ ಪತ್ರ ತಗೊಂಬರ ಇವನ್ ತಾನೇ ಅವ್ರ ಅಳಿಯ ಇವನ್ಗೆ ಹೇಳು ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ ಲೋ ಚತು ನೀನು ಹೋಗಿ ಪತ್ರ ತಗೊಂಬರ ಸರಿನಾ ಮಾವಯ್ಯ ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ ಯಾಕೊತ್ತಾ ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಐದು ಜನ ಗಂಡು ಮಕ್ಕಳನ್ನೇ ಹುಟ್ಟಿಸಿದಾರೆ ನಮ್ ತಂದೆ ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ ಆದ್ರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೇ ಅಲ್ಲ ಮಾವಯ್ಯ ಹಾ
ಮಣಿಯನ್ ಕೈ ಕೊಡಿ ಲವ್ ಚೇತು ಈಸ್ಕೊಳ್ಳೋ ನಿಮ್ ಮಾವಯ್ಯ ಕೊಡ್ತಾವ್ರೆ ಕೊಡಿ ಮಾವಯ್ಯ ಕಾಲ್ ತೊಳೆದು ಕನ್ಯಾದಾನ ಮಾಡಿರು ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದ್ರಿ ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳು ಬಾಳಲ್ಲಿ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ ಕಣ್ಣೀರ್ ತರಿಸ್ಬೇಡಿ ಪುಣ್ಯಾತ್ಮನಪ್ಪ ತಣ್ಣಗಿರಪ್ಪ ನನ್ನನ್ನು ಕ್ಷಮಿಸಪ್ಪ ನಾನು ಕೊಟ್ಟ ಮಾತಿಗೆ ಊರು ಜನರಿಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಇದು ಇವತ್ತಿಗೆ ಕೊನೆಯಾಗಲಿ ಅಕ್ಕ ಅವರೇ ಅಕ್ಕ ಗಾಯತ್ರಿ ಅಕ್ಕ ಏನಾಯ್ತ ಗಾಯನಾಯ್ತವ ಅದಕ್ಕೆ ಅವರೇ ಮಾವ ಗಾಡಿ ರೆಡಿ ಮಾಡಿ ಆಯ್ತಪ್ಪ ಅಕ್ಕ ಮಾವ ಗಾಡಿ ರೆಡಿನ ಅಕ್ಕ ಮಾತಾಡಕ್ಕ ಅಕ್ಕ 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 ಅದಕ್ಕೆ ಗಾಯತ್ರಿ ಅಯ್ಯೋ ದೇವ್ರೆ ಏನ್ ಮಾಡ್ಕೊಂಡ್ಬಿಟ್ಟೆ ಯೋಚಿಸ್ತೇನೆ